ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಟ್ರಿ. ಎರಡು ದಿವಸದಿಂದ ನಾಡಿನ ದೊರೆ ಬಸವರಾಜ ಬೊಮ್ಮಾಯಿಯವರು ಅನೇಕ ಶಂಕುಸ್ಥಾಪನೆ ಉದ್ಘಾಟನೆ ಸಮಾರಂಭಗಳನ್ನ ಬೆಳಗಾವಿ ಜಿಲ್ಲಾಕ್ಕೆ ಬಂದ ಮಾಡಿದರು. ಬಿಜೆಪಿಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಅನೇಕ ಜನ ಶಾಸಕರು, ಬಿಜೆಪಿ ಮುಖಂಡರು, ಬೆಳಗಾವಿ ನಗರದ ಬಗ್ಗೆ ಕಳಕಳಿ ಇದ್ದವರೆಲ್ಲ ಭೇಟಿಯಾಗಿ ಅರ್ಜಿಗಳು ಕೊಟ್ಟು ಏನೇನು ಮಾಡಬೇಕು ಎಲ್ಲ ಚರ್ಚೆ ಮಾಡಿದರು. ಆದರೆ ಇದನ್ನು ಹೊರತುಪಡಿಸಿ ಒಂದು ವಿಷಯ ಭಾಳ ಚರ್ಚೆ ಆಗತ್ತೆ ನಿನ್ನಿಂದ. ಇವತ್ತು ಅರಬಾವಿಯ ಶಾಸಕರು, KMF ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ಗೋಕಾಕ್ ಕ್ಷೇತ್ರದ ಮಾಜಿ ಸಚಿವರು ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಬಸವರಾಜ ಬೊಮ್ಮಾಯಿಯವರ ಯಾವುದೇ ಕಾರ್ಯಕ್ರಮದಾಗ ಭಾಗವಹಿಸಲಿಲ್ಲ ಅನ್ನೋದು ಮಾತ್ರ ಭಾಳ ಚರ್ಚೆ ಶುರುವಾಗಿದೆ. ಆದರೆ ಒಂದು ಕಾಲದಾಗ ಬೆಳಗಾವಿ ಜಿಲ್ಲಾದಾಗ ಶಂಕರಾಣಂದ್ರ ಇವತ್ತು ಇಂದಿರಾ ಕುಟುಂಬ ಅವ್ರನ್ನ ಭಾಳ ನಂಬಿತ್ತು. ಆದರೆ ಅವರ ಯಾವ ಕಾರ್ಯಕ್ರಮಗಳು ಕಾಂಗ್ರೆಸ್ದು ಯಾವುದೇ ಕಾರ್ಯಕ್ರಮಗಳಿಗೆ ಹೋಗ್ತಿರಕ್ಕಿಲ್ಲ. ಯಾರ ಬಂದ್ರೆ ಅವ್ರ ಕ್ಲಬ್ ರೋಡಿನ ಮಣಿಗೆ ಹೋಗಿ ಭೇಟಿ ಆಗ್ತಿದ್ರು. ಕೇಂದ್ರ ಸಚಿವರಾಗಲಿ, ಮುಖ್ಯಮಂತ್ರಿ ಆಗಲಿ, ಯಾರ ಬಂದರೂ ಅವ್ರ ಮಣಿಗೆ ಭೇಟಿಯಾಗಿ ಆಶೀರ್ವಾದ ತೊಗೊಂಡು ಹೋಗ್ತಿದ್ರು ಶಂಕರಾನಂದ ಸಾಹೇಬ್ರದ್ದು. ಆದರೆ ಇವತ್ತು ಜಾರಕಿಹೊಳಿ ಸಹೋದರರು ತಮ್ಮದೇ ಒಂದು ಅರಬಾವಿ ಒಳಗಾಗಲಿ, ಗೋಕಾಕದೊಳಗಾಗಲಿ, ತಮ್ಮದೇ ಒಂದು ಈ BJP ಒಳಗೆ ತಮ್ಮದೇ ಒಂದು ಸಂಘಟನೆ, ಒಂದು ಶಕ್ತಿ ಏನು ಅನ್ನೋದು ಜಿಲ್ಲಾ ಜನರಿಗೆ ಗೊತ್ತೈತೆ. ಆದರೆ ಒಬ್ಬರು ಮುಖ್ಯಮಂತ್ರಿ ಬಂದಾಗ ಶಿಷ್ಟಾಚಾರ ಪ್ರಕಾರ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಅವ್ರಿಗೆ ಹೋಗಿ ಭೇಟಿ ಆಗಬೇಕಾಗಿತ್ತು ಅಂತ ಜನ ಮಾತಾಡ್ತೈತೆ. ಆದರೆ ಜಾರಕಿಹೊಳಿ ಅವರ ಸ್ಟೈಲೇ ಬೇರೆ ಸಹೋದರದ್ದು. ಯಾಕಂದ್ರೆ ತಮಗೆ ಸಿಟ್ಟು ಬಂದಾಗ ಸರ್ಕಾರನ ಕೆಡವಿದ ಇತಿಹಾಸನೂ ಅವ್ರ ಕಡೆ ಐತಿ. ಆದರೆ ಬೊಮ್ಮಾಯಿಯವರು ಕೂಡ ಎಲ್ಲೂ ಅವ್ರು ಯಾಕೆ ಬಂದಿಲ್ಲ ಅಂತೂ ಚರ್ಚೆ ಮಾಡಲಿಲ್ಲ ಅನ್ನೋದು ದೊಡ್ಡ ಚರ್ಚೆ ಆಗತೈತೆ. ಅವ್ರು ಯಾಕೆ ಬರಲಿಲ್ಲ, ಅವ್ರು ಅದ್ರ ಬಗ್ಗೆ ಬೊಮ್ಮಾಯಿ ಅವರ ತಲೆನ ಕೆಡಿಸ್ಕೊಳ್ಳಿಲ್ಲ ಅಂತ ಜನ ಮಾತಾಡತೈತೆ. ಆದರೆ ಗೋಕಾಕ ಅರಬಾವಿ ಕ್ಷೇತ್ರ ಜನ ಮಾತ್ರ ನೋಡ್ರಿ ನಮ್ಮ ಸಹಕಾರ ಮುಖ್ಯಮಂತ್ರಿಗನ್ನ ದಾದ ಮಾಡತ್ತಿಲ್ಲ ಅಂತೇಳಿ ಅದನ್ನೂ ಮಾತಾಡತೈತೆ. ಆದರೆ ಮುಂದಿನ ದಿನಮಾನದಾಗ ಈ ಸಿಟ್ಟ ಎಲ್ಲಿಗೆ ಹೋಗಿ ಹತ್ತೈತೆ ಅನ್ನೋದು ಯಾರಿಗೂ ತಿಳಿವಾತ. ಇದ್ರಾಗೇನು ಬೊಮ್ಮಾಯಿ ಅವ್ರು ಗೆಲ್ತಾರೋ ಏನು ಜಾರಕಿಹೊಳಿ ಸಹೋದರು ಗೆಲ್ತಾರಂತ ಚರ್ಚೆ ಮಾತ್ರ ನಡೆದದ್ದನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.